ಆತ್ಮೀಯ ಮಿತ್ರರೇ, ಈ ಅವಧಿಯಲ್ಲಿ ಪೆನ್ಡ್ರೈವ್ ಅನ್ನು ಫಾರ್ಮ್ಯಾಟ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಪೆನ್ಡ್ರೈವ್ ಒಂದು ಬಾಹ್ಯ ಸಂಗ್ರಹಣಾ ಸಾಧನ, ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್. ಇದರ ಉಪಯೋಗಗಳೆಂದರೆ, ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಫೈಲ್ಗಳನ್ನು ಸಾಗಿಸಲು, ಕಂಪ್ಯೂಟರ್ಗೆ ಸಾಫ್ಟ್ವೇರ್ಸನ್ನು ಇನ್ಸ್ಟಾಲ್ ಮಾಡಲು, ಕಂಪ್ಯೂಟರ್ನಲ್ಲಿರುವ ನಮ್ಮ ಫೈಲ್ಗಳ ಬ್ಯಾಕಪ್ಪನ್ನು ತೆಗೆದುಕೊಳ್ಳಲು ಬಳಸುತ್ತೇವೆ. ಪೆನ್ಡ್ರೈವನ್ನು ಫಾರ್ಮ್ಯಾಟ್ ಮಾಡಲು ನಾವು ಎರಡು ಟೂಲ್ಸನ್ನು ಬಳಸುತ್ತೇವೆ, ಒಂದು ಡಿಸ್ಕ್ಸ್, ಮತ್ತೊಂದು ಫೈಲ್ಸ್. ಈಗ ಡಿಸ್ಕ್ಸ್ ಎನ್ನುವ ಟೂಲ್ನಿಂದ ಫಾರ್ಮ್ಯಾಟ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಡಿಸ್ಕ್ಸನ್ನು ಲಾಂಚ್ ಮಾಡಲು ಮೆನುವಿನ ಮೇಲೆ ಕ್ಲಿಕ್ ಮಾಡಿ, ನಂತರ ಅಕ್ಸೆಸರೀಸ್, ನಂತರ ಡಿಸ್ಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಡಬದಿಯಲ್ಲಿ ಈ ಕಂಪ್ಯೂಟರ್ಗೆ ಕನೆಕ್ಟೆಡ್ ಆಗಿರುವ ಡಿವೈಸಸನ್ನು ನೋಡಬಹುದು. ಇಲ್ಲಿ 8 GB ಥಂಬ್ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಮೆನುವಿನ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಲಿಸ್ಟ್ನಲ್ಲಿ ಫಾರ್ಮ್ಯಾಟ್ ಡಿಸ್ಕ್ಸನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಅಥವಾ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಪಾರ್ಟಿಷನನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈಗ ಫಾರ್ಮ್ಯಾಟ್ ಪಾರ್ಟಿಷನನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ. ಈಗ ಇಲ್ಲಿ ನಮಗೆ ಎರಡು ಆಯ್ಕೆಗಳಿದೆ, ಒಂದು ಡೋಂಟ್ ಓವರ್ ರೈಟ್ ಎಕ್ಸಿಸ್ಟಿಂಗ್ ಡೇಟಾ. ಈ ವಿಧಾನವನ್ನು ಆಯ್ಕೆ ಮಾಡಿಕೊಂಡರೆ ಫಾರ್ಮ್ಯಾಟ್ ಬೇಗನೆ ಆಗುತ್ತದೆ. ಈ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡಲ್ಲಿ ಫಾರ್ಮ್ಯಾಟಿಂಗ್ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಕ್ವಿಕ್ ಫಾರ್ಮ್ಯಾಟ್ ಮಾಡಿದಾಗ ನಾವು ಬೇರೆ ಸಾಫ್ಟ್ವೇರ್ನ ಸಹಾಯದಿಂದ ಡಿಲೀಟ್ ಆಗಿರುವ ಫೈಲ್ಗಳನ್ನು ಮತ್ತೆ ರಿಕವರಿ ಮಾಡಬಹುದು. ಸ್ಲೋ ಫಾರ್ಮ್ಯಾಟ್ ಮಾಡಿದಾಗ ಡಿಲೀಟ್ ಆಗಿರುವ ಫೈಲ್ಗಳನ್ನು ಮರಳಿ ಪಡೆಯುವುದು ಕಷ್ಟವಾಗುತ್ತದೆ. ಈಗ ಕ್ವಿಕ್ ಫಾರ್ಮ್ಯಾಟನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಮ್ಮ ಪೆನ್ಡ್ರೈವ್ಗೆ ಒಂದು ಹೆಸರನ್ನು ಕೊಡಬಹುದು. ಟೈಪ್ ಮಾಡಿದ ಮೇಲೆ ಫಾರ್ಮ್ಯಾಟನ್ನು ಕ್ಲಿಕ್ ಮಾಡಿ, ಈಗ ಬರುವ ಎಚ್ಚರಿಕೆಯ ಸಂದೇಶವನ್ನು ಓದಿ, ಫಾರ್ಮ್ಯಾಟ್ ಮಾಡಿದ ನಂತರ ಪೆನ್ಡ್ರೈವ್ನಲ್ಲಿ ಯಾವುದೇ ರೀತಿಯ ಫೈಲ್ಗಳು ಉಳಿಯುವುದಿಲ್ಲ ಎಂದು ತಿಳಿಸುತ್ತಿದೆ. ನಂತರ ಫಾರ್ಮ್ಯಾಟನ್ನು ಕ್ಲಿಕ್ ಮಾಡಿ, ಈಗ ಪೆನ್ಡ್ರೈವ್ ಫಾರ್ಮ್ಯಾಟ್ ಆಗುತ್ತದೆ. ಈ ವಿಂಡೋವನ್ನು ಕ್ಲೋಸ್ ಮಾಡಿ, ಕಂಪ್ಯೂಟರನ್ನು ಓಪನ್ ಮಾಡಿ ಪೆನ್ಡ್ರೈವ್ ಮೇಲೆ ಕ್ಲಿಕ್ ಮಾಡಿದಾಗ ಪೆನ್ಡ್ರೈವ್ನಲ್ಲಿ ಯಾವುದೇ ರೀತಿಯ ಫೈಲ್ಗಳು ಇರುವುದಿಲ್ಲ. ಧನ್ಯವಾದಗಳು.